ಒಂದು ವರ್ಷದಲ್ಲಿ ಎಷ್ಟೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಬರುತ್ತೆ ಹೋಗುತ್ತೆ, ಅದರಲ್ಲಿ ರಿಯಾಲಿಟಿಗೆ ಹತ್ತಿರ ಇರೋದು ಆಡಿಯನ್ಸ್ಗಳ ಮನಸ್ಸಿಗೂ ಹತ್ತಿರ ಆಗುತ್ತೆ. ಆ್ಯಂಡ್ ಆ ಸಾಲಿಗೆ ಈ ಸಿನಿಮಾ ಸೇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಗುರುರಾಜ್ ಕುಲಕರ್ಣಿ ಅವರು ಡೈರೆಕ್ಟ್ ಮಾಡಿ ತಾರಕ್ ಪೊನ್ನಪ್ಪ ಅವರು ಆ್ಯಕ್ಟ್ ಮಾಡಿರೋ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಮೃತ್ ಅಪಾರ್ಟ್ಮೆಂಟ್ಸ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೋಡಿ. ಜೊತೆಗೆ ಟ್ರೈಲರ್ನ ಲಿಂಕ್ನ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಸಿನಿಮಾ ವಿಚಾರಗಳನ್ನು ನೋಡೋಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಕೂಡ ಬಾರಿಸಿ. ಅಮೃತ್ ಅಪಾರ್ಟ್ಮೆಂಟ್ಸ್ ಟ್ರೈಲರ್ ನೋಡಿದ ತಕ್ಷಣ ನನ್ನ ಮೈಂಡ್ಗೆ ಅನಿಸಿದ್ದು, ಇದೊಂದು ಟಿಪಿಕಲ್ ಮಿಡಲ್ ಕ್ಲಾಸ್ ಹುಡುಗ ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿ ಮದುವೆಯಾಗಿ ಅವನ ಜೀವನದಲ್ಲಿ ಒಂದು ಅಹಿತಕರವಾದ ಘಟನೆಯಿಂದ ಅವನ ಜೀವನ ಹೇಗೆ ಬದಲಾಯಿತು ಅನ್ನೋ ಕತೆ ಇದಿರ್ಬೋದು ಅಂತ. ಟ್ರೈಲರಲ್ಲಿ ನನಗೆ ಇಷ್ಟ ಆಗಿದ್ದು ಟ್ರೈಲರ್ ಕಟ್. ಬಿಕಾಸ್ ನಾರ್ಮಲ್ ಆಗಿ ಟ್ರೈಲರ್ ಕಟ್ ಮಾಡೋರು ಫಸ್ಟ್ ಲವ್ ಸೀನ್ಸ್ ಇಟ್ಟು ಆಮೇಲೆ ಮದುವೆ ಆಗೋದು, ಆಮೇಲೆ ಜಗಳ, ಆಮೇಲೆ ಕೊಲೆ, ಈ ಥರ ನಾರ್ಮಲ್ ಆರ್ಡರಲ್ಲಿ ಹೋಗ್ತಾರೆ. ಆದರೆ ಇಲ್ಲಿ ಫಸ್ಟ್ ಜಗಳನ ತೋರಿಸಿ ಆಮೇಲೆ ಪ್ರೀತಿ ತೋರಿಸಿ ಕೊನೆಯಲ್ಲಿ ಕೊಲೆ ತೋರಿಸಿ ಶಫಲ್ ಮಾಡಿ ಟ್ರೈಲರ್ನ ಕಟ್ ಮಾಡಿದ್ದಾರೆ. ಇದೇ ಥರ ಸ್ಕ್ರೀನ್ ಪ್ಲೇ ಆ್ಯಂಡ್ ನರೇಷನ್ನಲ್ಲೂ ಆಟ ಆಡಿದರೆ ನೋಡೋ ಆಡಿಯನ್ಸ್ಗೆ ಮಜಾ ಸಿಗುತ್ತೆ. ಇನ್ನು ಟ್ರೈಲರಲ್ಲಿ ಆಟೋವಾಲಾ, ಡೋಸಾ, ನಾರ್ತ್ ಇಂಡಿಯಾದಿಂದ ಬಂದವರ ಅರ್ಧಂಬರ್ಧ ಕನ್ನಡ, ಇವೆಲ್ಲ ನೋಡಿದಾಗ ರಿಯಾಲಿಟಿಗೆ ಹತ್ತಿರ ಇದೆ ಅಂತ ಅನಿಸುತ್ತೆ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿತ್ತು, ಕ್ಯಾಮ್ರಾ ವರ್ಕ್ ಡೀಸೆಂಟ್ ಅಂತ ಅನಿಸ್ತಾ ಇದೆ. ಸಿನಿಮಾದ ಮೈನ್ ಲೀಡ್ಗಳ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಕಾಣಿಸ್ತಿದೆ. ಒಟ್ಟಿನಲ್ಲಿ ನಿಜ ಜೀವನದಲ್ಲಿ ನಡೆಯೋ ಘಟನೆಗಳನ್ನು ಇಟ್ಕೊಂಡು ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಬರ್ತಿದೆ. ಇದೇ ನವೆಂಬರ್ 26ಕ್ಕೆ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.